ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಬಯಸುತ್ತಾರೆ, ಇದಕ್ಕೆ ಹಗಲಿರುಳು ಶ್ರಮಿಸುತ್ತಾರೆ. ಆದರೆ ಅನೇಕರಿಗೆ ಅದೃಷ್ಟ ಕೈ ಹಿಡಿಯುವುದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಅಂತಹವರು ದುಡಿಮೆಯ ಜೊತೆಗೆ ಈ ಒಂದು ಸಣ್ಣ ಉಪಾಯದಿಂದ ಶ್ರೀಮಂತರಾಗಬಹುದು. ಹೌದು, ಸಣ್ಣ ತೆಂಗಿನಕಾಯಿ ನಿಮ್ಮ ಅದೃಷ್ಟವನ್ನು ಬದಲಿಸಬಲ್ಲದು. ನಾವು ಹೇಳುವ ಹಾಗೆ ತೆಂಗಿನಕಾಯಿಯಿಂದ ಹೀಗೆ ಮಾಡಿದರೆ ಖಂಡಿತ ಶ್ರೀಮಂತರಾಗುತ್ತೀರಾ. ಕೈಯಲ್ಲಿ ಹಣಕಾಸು ಓಡಾಡುತ್ತದೆ. ಅಷ್ಟಕ್ಕೂ ತೆಂಗಿನಕಾಯಿಯಿಂದ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಹಾಗೆ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ. ಹೌದು, ಮೊದಲಿಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನೆಲೆಸಬೇಕು ಅಂದರೆ ಬುಧವಾರದ ದಿನ ಹೀಗೆ ಮಾಡಿ. ಇದಕ್ಕಾಗಿ ಯಾವುದೇ ಶುಭ ಸಮಯ ಇರಬಹುದು. ಆ ಸಮಯದಲ್ಲಿ 11 ಸಣ್ಣ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀದೇವಿಯ ಪ್ರತಿಮೆಯ ಮುಂದೆ ಇರಿಸಿ. ಇದರ ನಂತರ ಈ ಸಣ್ಣ ತೆಂಗಿನಕಾಯಿಯನ್ನು ಲಕ್ಷ್ಮೀದೇವಿಯ ಪಾದಕ್ಕೆ ಅರ್ಪಿಸಿ ಓಂ ಮಹಾಲಕ್ಷ್ಮೀ ಏಚ ಮಂತ್ರವನ್ನು 12 ಬಾರಿ ಪಠಿಸಿ. ಇದರ ನಂತರ ಆ 11 ಸಣ್ಣ ತೆಂಗಿನಕಾಯಿಗಳನ್ನು ಕೆಂಪು ಬಣ್ಣದ ಬಟ್ಟೆಯಿಂದ ಸುತ್ತಿ ನಿಮ್ಮ ಲಾಕರ್ನಲ್ಲಿ ಅಥವಾ ನೀವು ಕಾಳಜಿ ವಹಿಸುವ ಸ್ಥಳದಲ್ಲಿ ಇರಿಸಿ. ಅಂದರೆ ಈ ತೆಂಗಿನಕಾಯಿಯನ್ನು ನಿಮ್ಮ ವ್ಯವಹಾರದ ಸ್ಥಳದಲ್ಲಿ ಅಥವಾ ಮನೆಯ ಬೀರುವಿನಲ್ಲಿ ನೀವು ಹಣ ಇಡುವ ಯಾವ ಜಾಗದಲ್ಲಿ ಬೇಕಾದರೂ ಇಡಬಹುದು. ಇದರಿಂದ ಸಾಕಷ್ಟು ಒಳ್ಳೆಯದಾಗಿ ಲಾಭವಾಗುತ್ತದೆ, ಹಣ ಉಳಿತಾಯವಾಗಲಿದೆ, ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ. ಈ ಪ್ರಯೋಗ ಮಾಡಿದ 11 ದಿನಗಳ ಬಳಿಕ ಇದರ ಉಪಯೋಗ ನೀವೇ ಕಣ್ಣಾರೆ ನೋಡುತ್ತೀರಾ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.